ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಪ್ರಜ್ವಲ್ ವಿರುದ್ಧ ದೂರು ಕೊಡುವಂತೆ ಮೂವರು ಅಪರಿಚಿತರಿಂದ ಬೆದರಿಕೆ. ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಹಾಸನ ಮಹಿಳೆಯಿಂದ ದೂರು. ತನಿಖೆ ಮಾಡ್ತಾ ಇರೋ ಎಸ್ಐಟಿ ಅಧಿಕಾರಿಗಳ ವಿರುದ್ಧವೇ ಆರೋಪ. ಪ್ರಜ್ವಲ್ ರೇವಣ್ಣಗೆ ಹೆಚ್ಚಾಗ್ತಾನೇ ಇದೆ ಸಂಕಷ್ಟ. ಎರಡನೇ ಅತ್ಯಾಚಾರ ಪ್ರಕರಣದಲ್ಲೂ 164 ಹೇಳಿಕೆ ದಾಖಲು. ಅತ್ತ ದೂರುಗಳು ಹೆಚ್ಚುತ್ತಾ ಇರೋದ್ರಿಂದ ಪ್ರಕರಣ ಮತ್ತಷ್ಟು ಜಟಿಲ. ಪ್ರಜ್ವಲ್ಗೆ ಇನ್ನಷ್ಟು ಟೆನ್ಷನ್. ಟ್ರಾನ್ಸ್ಫರ್ ಲೆಟರ್ ನೆಪದಲ್ಲಿ ಪರಿಚಯ, ಲೆಟರ್ ಕೊಡಿಸ್ತೀನಿ ಅಂತ ಪದೇ ಪದೇ ಪ್ರಜ್ವಲ್ ರೇವಣ್ಣರಿಂದ ವಿಡಿಯೋ ಕಾಲ್. ಎಸ್ಐಟಿ ಮುಂದೆ ಇಬ್ಬರು ಮಹಿಳಾ ಅಧಿಕಾರಿಗಳ ಹೇಳಿಕೆ. ಎಸ್ಐಟಿಗೆ ಬಿಡಿಸಲಾಗದ ಪ್ರಶ್ನೆಯಾಗಿ ಉಳಿದ ಪ್ರಜ್ವಲ್. 196 ರಾಷ್ಟ್ರಗಳಿಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರು. ನೋ ಕ್ಲೂ. ರೆಡ್ ಕಾರ್ನರ್ ನೋಟಿಸ್ ಬಗ್ಗೆಯೂ ಎಸ್ಐಟಿ ಆಲೋಚನೆ. ವಿದೇಶದಲ್ಲಿರೋ ಪ್ರಜ್ವಲ್ ರೇವಣ್ಣ ಪತ್ತೆಗೆ ಎಸ್ಐಟಿ ಸತತ ಪ್ರಯತ್ನ. ಸೋಷಿಯಲ್ ಮೀಡಿಯಾ ಲಾಗಿನ್, ಕಾಲ್ ಲಿಸ್ಟ್ ಟ್ರ್ಯಾಕ್, ಇಂಟರ್ಪೋಲ್ ಮೂಲಕ ಪ್ರಜ್ವಲ್ ಲಾಕ್ ಮಾಡಲು ಪ್ಲಾನ್. ಅಶ್ಲೀಲ ವಿಡಿಯೋ ವೈರಲ್ ಮಾಡಿದವರ ವಿಚಾರಣೆಗೆ ಪೊಲೀಸರ ಮೀನಾಮೇಷ. ಕಾರ್ತಿಕ್, ಪುಟ್ಟರಾಜು, ಶರತ್, ನವೀನ್ ಗೌಡ, ಚೇತನ್ ವಿಚಾರಣೆ ನಡೆಸದೆ ಹಿಂದೇಟು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಯಾಕೆ ಅನ್ನೋದೇ ಪ್ರಶ್ನೆ. ಕಳೆದೆರಡು ದಿನಗಳಿಂದ ಜೈಲಲ್ಲಿ ಕಳೆದ ರೇವಣ್ಣ ಜಾಮೀನು ಸಿಗದ ಹಿನ್ನೆಲೆಯಲ್ಲಿ ರಾತ್ರಿ ಪೂರ್ತಿ ಚಡಪಡಿಕೆ. ಹೊಟ್ಟೆ ನೋವು ಹಿನ್ನೆಲೆ ರೇವಣ್ಣ ಆರೋಗ್ಯದ ಮೇಲೆ ವೈದ್ಯರ ನಿಗಾ. ಲೋಕದ ಡೊಂಕು ನೀವ್ಯಾಕೆ ತಿದ್ದುವಿರಿ? ಮೊದಲು ನಿಮ್ಮ ಮನೆಯನ್ನ ಸರಿ ಮಾಡಿಕೊಳ್ಳಿ. ಬಸವಣ್ಣನ ವಚನ ಹೇಳಿ. ಕುಮಾರಸ್ವಾಮಿಗೆ ಡಿಕೆ ಕೌಂಟರ್. ಪ್ರಧಾನಿ ಮೋದಿ ವಿರುದ್ಧ ರಾಜ್ಯ ಕಾಂಗ್ರೆಸ್ನಿಂದ ಅಸಹಕಾರದ ಅಸ್ತ್ರ. ತಲೆಮರೆಸಿಕೊಂಡಿರೋ ಪ್ರಜ್ವಲ್ನ ಕರೆತರಲು ಕೇಂದ್ರ ಕೋಆಪರೇಟ್ ಮಾಡ್ತಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದರೂ ಸ್ಪಂದಿಸ್ತಿಲ್ಲ ಅಂತ ಕಿಡಿ. ಪೆನ್ಡ್ರೈವ್ ಕೇಸ್ ಬೆನ್ನಲ್ಲೇ ಬಿಜೆಪಿ ಹೈ ಅಲರ್ಟ್. ಪ್ರಕರಣದ ಬಗ್ಗೆ ವಿಜಯೇಂದ್ರ ಅಶೋಕ್ ಮಾತ್ರ ಮಾತನಾಡಬೇಕು ಅಂತ ಹೈಕಮಾಂಡ್ ಸೂಚನೆ. ಇನ್ನೊಂದೆಡೆ ಮೈತ್ರಿ ಮುಂದುವರಿಸೋ ಬಗ್ಗೆ ಬಿಜೆಪಿ ಮೀಟಿಂಗ್. ಮತ್ತೊಂದು ತಿರುವು ಪಡ್ಕೊಂಡ ಪೆನ್ಡ್ರೈವ್ ಪ್ರಕರಣ. ವಕೀಲ ದೇವರಾಜೇಗೌಡ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್. ಏಪ್ರಿಲ್ 1 ಹೊಳೆನರಸೀಪುರ ಠಾಣೆಯಲ್ಲಿ ಸಂತ್ರಸ್ತೆಯಿಂದ ದೂರು. ಹನಿ ಟ್ರ್ಯಾಪ್ ಅಂತ ಕೌಂಟರ್ ಕಂಪ್ಲೇಂಟ್. ಕೊಡಗಿನ 10ನೇ ತರಗತಿಯ ಬಾಲಕಿಯ ಹತ್ಯೆ ಕೇಸ್ನ ತನಿಖೆ ಚುರುಕು. ಘಟನಾ ಸ್ಥಳಕ್ಕೆ ಕೊಡಗು ಎಸ್ಪಿ ಭೇಟಿ, ಪರಿಶೀಲನೆ. ಆರೋಪಿ ಪತ್ತೆಗೆ ಪೊಲೀಸರಿಂದ ಕಾರ್ಯಾಚರಣೆ. ನೇಹಾ ಕೇಸನ್ನ ನಮ್ಮ ಸಿಬಿಐಗೆ ಕೊಡಿ ಅಂತ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ನಮ್ಮ ಸಿಬಿಐ ಅಂತಂದ್ರೆ ಏನರ್ಥ? ಪ್ರಹ್ಲಾದ್ ಜೋಶಿಗೆ ಶಾಸಕ ವಿನಯ್ ಕುಲಕರ್ಣಿ ಪ್ರಶ್ನೆ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಬಿಗ್ ಡೆವಲಪ್ಮೆಂಟ್. ಹಾಸನ ಜಿಲ್ಲೆಯಲ್ಲಿ 3 ವಶಕ್ಕೆ ಪಡೆದ ಎನ್ಐಎ. ಮುಸ್ತಾಫಾ ಪೈಚಾರ್, ಇಲಿಯಾಸ್ ಮತ್ತು ಸಿರಾಜ್ಗೆ ವಿಚಾರಣೆ ಶುರು. ಜೂನ್ 4 ಫಲಿತಾಂಶದ ಬಳಿಕ ದಳಪತಿಗಳ ಕೋಟೆಗೆ ಲಗ್ಗೆ ಇಡುತ್ತಾ ಕೈಪಡೆ. ನಿರೀಕ್ಷೆಯಂತೆ ಫಲಿತಾಂಶ ಬಂದರೆ ಮೆಗಾ ಆಪರೇಷನ್ಗೆ ಕಾಂಗ್ರೆಸ್ ಚಿಂತನೆ. ಈಗಾಗಲೇ JDSನ ಹಲವು ಶಾಸಕರ ಜೊತೆ ಚರ್ಚಿಸಿರೋ ಕೈ ನಾಯಕರು. ಮುರುಘಾ ಮಠದಲ್ಲಿ ಬಸವ ಪುತ್ಥಳಿ ನಿರ್ಮಾಣದಲ್ಲಿ ಅವ್ಯವಹಾರದ ಆರೋಪ. ಮುರುಘಾ ಶರಣರಿಗೆ ಎದುರಾಯಿತು ಮತ್ತೊಂದು ಸಂಕಷ್ಟ. ಅನುದಾನ ಸಮರ್ಪಕವಾಗಿ ಬಳಕೆಯಾಗಿಲ್ಲ ಅಂತ ವರದಿ. ಕಾಮಗಾರಿ ಪರಿಶೀಲಿಸಲು DC ಸೂಚನೆ. ಆಸ್ತಿ ತೆರಿಗೆ ಬಾಕಿ ಹಿನ್ನೆಲೆ ಮಂತ್ರಿ ಮಾಲ್ಗೆ ಮತ್ತೆ ಬೀಗ ಜಡಿದ BBMP. ಸಾಲು ಸಾಲು ರಜೆ ಹಿನ್ನೆಲೆ ಬೀಗ ಹಾಕಿದ್ರು ಶಾಪಿಂಗ್ ಮಾಲ್ನತ್ತ ಬರ್ತಿದ್ದಾರೆ ಜನ. ಕೋರ್ಟ್ಗೆ ಹೋಗಿ ಸ್ಟೇ ತರಲು ಸಜ್ಜಾದ ಆಡಳಿತ ಮಂಡಳಿ.
ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ. ಇವತ್ತು ಕೂಡ ವರುಣನ ಅಬ್ಬರ ಮುಂದುವರಿಯೋ ಬಗ್ಗೆ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಬೆಂಗಳೂರಲ್ಲೂ ಕೆಲವೆಡೆ ಮೋಡ ಕವಿದ ವಾತಾವರಣ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಬೇಲಾ ಜೈಲ. ಸುಪ್ರೀಂ ಕೋರ್ಟ್ನಿಂದ ಕೆಲವೇ ಹೊತ್ತಲ್ಲಿ ಹೊರಬೀಳಲಿದೆ ಜಾಮೀನು ಆದೇಶ. ಮಾರ್ಚ್ 21ರಿಂದ ಬಂಧನದಲ್ಲಿರೋ ಕೇಜ್ರಿವಾಲ್ಗೆ ಸಿಗತ್ತಾ ರಿಲೀಫ್? ಆಹಾರ ಅರಸಿ ಬಂದು ಪಕ್ಷಿಗೂಡಲ್ಲಾ ಕಾದ ನಾಗಪ್ಪ. ಮೂಡಿಗೆರೆಯ ಚಕ್ಕಮಕ್ಕಿ ಗ್ರಾಮದಲ್ಲಿ ಘಟನೆ. ಮೂರು ಪಕ್ಷಿಗಳನ್ನು ತಿಂದು ಹೊರಬಾರಲಾಗದೆ ಅಲ್ಲೇ ಇದ್ದ ನಾಗರಾಜ. ಕೊನೆಗೆ ರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟ ಉರಗ ತಜ್ಞ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.